ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಕೆಳಗೆ ಕಾಣುತ್ತಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿ ಇರುವ ಗಂಟೆ ಚಿಹ್ನೆಯನ್ನು ಒತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದಾಗ ನೀವು ಮೊದಲು ನೋಡಬಹುದು। ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನವು ಪಾಪ ಪುಣ್ಯದ ತಕ್ಕಡಿಯಲ್ಲಿ ತೂಗುತ್ತಿದೆ ಎಂದರೆ ತಪ್ಪಾಗೋದಕ್ಕಿಲ್ಲ। ಮುಂಚೆ ಎಲ್ಲ ಹಿರಿಯರು ಈ ಮಾತನ್ನ ಹೇಳೇ ಇರ್ತಾರೆ, ನಾವು ಭೂಮಿ ಮೇಲೆ ಎಷ್ಟು ಪುಣ್ಯ ಮಾಡಿರ್ತಿರೋ ಅಷ್ಟು ಪುಣ್ಯನ ಒತ್ತುಕೊಂಡು ಹೋಗ್ತೀವಿ, ಎಷ್ಟು ಪಾಪ ಮಾಡ್ತೀವೋ ಅಷ್ಟು ಕರ್ಮವನ್ನ ಇಲ್ಲೇ ಅನುಭವಿಸಿ ಯಮಲೋಕದಲ್ಲೂ ಶಿಕ್ಷೆಗೆ ಗುರಿಯಾಗುತ್ತೀವಿ ಎಂಬಂತ ಮಾತುಗಳನ್ನು ಕೇಳೇ ಇರ್ತೀರಿ। ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಎನ್ನುವುದು ಅವರವರ ವಿವೇಚನೆಗೆ ಬಿಟ್ಟಿತ್ತು। ಆದರೆ ಸಾಮಾನ್ಯವಾಗಿ ನಮಗೆ ಮೂಡುವಂತ ಪ್ರಶ್ನೆಗಳು ಒಂದೇ, ಸತ್ತ ಮೇಲೆ ದೇಹ ಏನಾಗುತ್ತದೆ ಎಂದು ಗೊತ್ತು, ಆದರೆ ಜೀವಕ್ಕೆ ಅಥವಾ ಆತ್ಮ ಏನಾಗುವುದು ಎಂದು ಯಾರಿಗೂ ತಿಳಿದಿರುವುದಿಲ್ಲ। ಇನ್ನು ಗರುಡ ಪುರಾಣದ ಅಧ್ಯಯನವು ಒಂದು ವ್ಯಕ್ತಿ ಸಾವನ್ನಪ್ಪಿದ ನಂತರ ಏನೇನಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ। ಗರುಡ ಪುರಾಣದಲ್ಲಿ ಒಂದು ವ್ಯಕ್ತಿ ಸಾವನ್ನಪ್ಪಿದ ನಂತರ ಆತನ ಆತ್ಮ ಎಲ್ಲೆಲ್ಲಿ ಸಂಚರಿಸುತ್ತದೆ, ಏನೇನು ಕಷ್ಟಗಳನ್ನು ಅನುಭವಿಸಬೇಕು ಎನ್ನುವುದರ ಬಗ್ಗೆ ಪೂರ್ತಿ ವಿಶ್ಲೇಷಣೆ ನೀಡಲಾಗಿದೆ। ಇನ್ನು ಇಷ್ಟು ಮಾತ್ರವಲ್ಲದೆ ಜೀವನದಲ್ಲಿ ನಾವು ಮಾಡಿದಂತಹ ಪಾಪ ಕರ್ಮಗಳಿಗೆ ಅನುಸಾರ ಯಾವ ಯಾವ ರೀತಿಯಾದ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು, ಹಾಗೆ ಯಾವ ರೀತಿಯ ದಂಡನೆಗಳು ಎದುರಿಸಬೇಕಾಗುತ್ತದೆ ಎನ್ನುವುದು ಈ ಒಂದು ಗರುಡ ಪುರಾಣದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ। ಬನ್ನಿ ಹಾಗಾದರೆ ಗರುಡ ಪುರಾಣದಲ್ಲಿ ಇರುವಂತಹ ಈ ಸಂಪೂರ್ಣ ವಿಶ್ಲೇಷಣೆ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ। ಅದಕ್ಕೂ ಮುಂಚೆ ನೀವೇನಾದರೂ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ವಿಡಿಯೋಗೂ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತದೆ। ಇನ್ನು ಈ ಗರುಡ ಪುರಾಣದಲ್ಲಿ ವಿಸ್ತರಣೆ ಮಾಡಿರುವ ಪ್ರಕಾರ ಈ ಒಂದು ನರಕಕ್ಕೆ ಯಾರೆಲ್ಲ ಹೋಗ್ತಾರೆ ಎನ್ನುವುದಾದರೆ, ಯಾರೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ತಪ್ಪುಗಳು ಹೆಚ್ಚಾಗಿ ಮಾಡ್ತಾರೋ, ಮದ ಮಾತ್ಸರ ಕಾಮ ಕ್ರೋಧಗಳಿಂದ ಜೀವನವನ್ನ ನಡೆಸುತ್ತಿರ್ತಾರೋ, ಅಥವಾ ಹೆಚ್ಚಿನ ಪಾಪಗಳನ್ನು ಮಾಡಿದವರನ್ನ ಈ ಒಂದು ನರಕಕ್ಕೆ ಕೊಂಡೊಯ್ಯಲಾಗುತ್ತದೆ ಎಂದು ಹೇಳಲಾಗಿದೆ। ಇನ್ನೊಂದು ಕಡೆ ಯಾವ ಒಂದು ಆತ್ಮಗಳು ತಮ್ಮ ಜೀವನಗಳಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡಿರ್ತಾರೋ, ದಾನ ಧರ್ಮಗಳನ್ನ ಮಾಡಿರ್ತಾರೋ, ಸದಾ ಸನ್ಮಾರ್ಗದಲ್ಲಿ ನಡೆಯುತ್ತಿರ್ತಾರೋ, ಅವರು ನೇರವಾಗಿ ಸ್ವರ್ಗಕ್ಕೆ ನಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಯಾವ ಒಂದು ಆತ್ಮ ಪಾಪ ಮಾಡಿರ್ತಾರೋ, ಯಮದೂತರು ಬಂದು ತನ್ನೊಡನೆ ಕರೆದುಕೊಂಡು ಹೋಗುತ್ತಾರೆ ಎಂದು ಇದೇ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಈ ಯಮಲೋಕದ ಆದಿ ಏನಿರುತ್ತದೆ, ತುಂಬಾ ಕಷ್ಟಕರ ಆದಿಯಾಗಿರುತ್ತದೆ. ಇನ್ನು ಆ ಯಮಲೋಕದ ಪ್ರದೇಶವು ಸಂಪೂರ್ಣ ಅಗ್ನಿಮಯವಾಗಿರುತ್ತದೆ, ಎಲ್ಲೂ ಸಹ ಒಂದು ಹನಿ ನೀರನ್ನು ಕಾಣಸಿಗುವುದಿಲ್ಲವಂತೆ. ಇನ್ನು ಯಮಲೋಕದ ದಾರಿಯಲ್ಲಿ ಇರುವ ಕಷ್ಟಗಳನ್ನೆಲ್ಲ ನೋಡಿದಾಗ ಆ ಆತ್ಮ ತನ್ನ ಜೀವನದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳು ಅರಿವಾಗುತ್ತದೆ ಎನ್ನುವುದು ಇದರ ಅರ್ಥವಾಗಿರುತ್ತದೆ, ಹಾಗೂ ಈ ಶಿಕ್ಷೆಗಳು ತುಂಬಾ ಕಠಿಣವಾಗಿಯೂ ಸಹ ಇರುತ್ತದೆ. ಇನ್ನು ಗರುಡ ಪುರಾಣದ ಪ್ರಕಾರ ಯಮಲೋಕದಲ್ಲಿ ನಾಲ್ಕು ದ್ವಾರಗಳಿವೆ, ಅದರಲ್ಲಿ ಪಶ್ಚಿಮ, ದಕ್ಷಿಣ, ಉತ್ತರ, ಪೂರ್ವ ಮಾರ್ಗಗಳಿರುತ್ತವೆ. ಇನ್ನು ಇದರಲ್ಲಿ ಒಂದು ಯಮರಾಜನ ಧರ್ಮಪುರಿ ಇರುತ್ತದೆ. ಇನ್ನು ಈ ಜಾಗದಲ್ಲಿ ಮಾತ್ರ ಯಮಧರ್ಮರಾಯ ನೆಲೆಸಿರುತ್ತಾರೆ. ಇನ್ನು ಆ ಜಾಗ ಮಾತ್ರ ಸುಗಂಧಿತವಾಗಿರುತ್ತದೆ ಅಥವಾ ಬಹಳ ಸ್ವಚ್ಛವಾಗಿರುತ್ತದೆ ಎಂದು ಹೇಳಬಹುದಾಗಿರುತ್ತದೆ. ಇನ್ನು ಇದೇ ಧರ್ಮಪುರಿಯಲ್ಲಿ ಚಿತ್ರಗುಪ್ತ ಸಹ ನೆಲೆಸಿದ್ದು, ಆತನೇ ಮನುಷ್ಯ ಮಾಡಿದಂತಹ ಪಾಪ ಕರ್ಮಗಳನ್ನ ಲೆಕ್ಕ ಹಾಕುತ್ತಾನೆ ಎಂದು ಹೇಳಲಾಗುತ್ತದೆ. ಇನ್ನು ಯಮಧರ್ಮರಾಯ ಆತ್ಮಗಳು ಮಾಡಿದಂತಹ ಪಾಪಗಳ ಅನುಸಾರ ಶಿಕ್ಷೆಯನ್ನ ನೀಡುವ ಮೂಲಕ ತನ್ನ ಜವಾಬ್ದಾರಿಯನ್ನ ಮುಂದುವರಿಸುತ್ತಿರ್ತಾನೆ. ಯಾರೆಲ್ಲ ಗರುಡ ಪುರಾಣವನ್ನ ನಂಬುತ್ತಾರೋ ಈ ಒಂದು ಸಂಗತಿಗಳನ್ನ ಅಷ್ಟೇ ನಂಬುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಇಂದಿನ ಸಂಚಿಕೆ ಇಷ್ಟ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಕರೇ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮ ಸಮಸ್ಯೆಗಳಾದ ಅತ್ತೆ ಸೊಸೆ ಕಿರಿಕಿರಿ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ವಶೀಕರಣ, ಮಾಟ ಮಂತ್ರ, ಅಣ್ಣ ತಮ್ಮಂದಿರ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ನಿಮ್ಮ ಸಮಸ್ಯೆಗಳು ಏನೇ ಆದರೂ ಗುರುಜಿ ಪಿವಿ ರಾವ್ ಅವರನ್ನ ಹಿಂದೆ ಸಂಪರ್ಕಿಸಿ. ಇವರ ಹತ್ತಿರ ಈಗಾಗಲೇ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡಿದ್ದಾರೆ. ಗುರುಜಿ ಅವರೊಂದಿಗೆ ಮಾತನಾಡಲು ಹಿಂದೆ ಕರೆ ಮಾಡಿ 9480098073.